ವೀಕ್ಷಕರೇ, ನಾವು ಒಬ್ಬರಿಗೆ ಮಾಡಿದಂಥ ಸಹಾಯ ಮುಂದೊಂದು ಕಾಲಕ್ಕೆ ಅದು ನಮಗೆ ಒಳ್ಳೆಯದನ್ನೇ ಮಾಡುತ್ತೆ ಅನ್ನೋದಕ್ಕೆ ನಾವೀಗ ಹೇಳ ಹೊರಟಿರುವಂಥ ಈ ಒಂದು ಅಪರೂಪದ ಪ್ರಕರಣನೇ ಸಾಕ್ಷಿ. ಇದನ್ನು ನೀವೆಲ್ಲರೂ ಕೂಡ ನೋಡಲೇಬೇಕು. ವೀಕ್ಷಕರೇ, ಅದು 1993 ಇಸ್ವಿಯ ಏಪ್ರಿಲ್ ತಿಂಗಳ ಒಂದಿನ. ಅಜಿತ್ ಎಂಬ ಆ ಯುವಕ ತನ್ನ ಪದವಿಯ ಕೊನೆ ವರ್ಷದ ಕೊನೆ ಪರೀಕ್ಷೆಯನ್ನು ಬರೆದು ಆಗ ತನ್ನಿದ್ದ ಹಾಸ್ಟೆಲ್ ಅನ್ನು ಖಾಲಿ ಮಾಡಿ ಲಗೇಜ್ ಜೊತೆ ಊರಿಗೆ ಹೋಗುವ ಸಲುವಾಗಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದ. ಆದರೆ ಬರೋದು ತಡವಾದ ಕಾರಣ ಅವನ ಊರಿಗಿದ್ದ ಕೊನೆಯ ಬಸ್ ಅದಾಗಲೇ ಹೊರಟಿತ್ತು. ರಾತ್ರಿ ಅವಾಗಲೇ 9 ಗಂಟೆ ಸಮೀಪಿಸಿತ್ತು. ಅಲ್ಲಿ ಯಾರನ್ನೋ ವಿಚಾರಿಸಿದಾಗ ಬಸ್ ಈಗ 5 ನಿಮಿಷದ ಮುಂಚೆನೆ ಹೊರಡುತ್ತು ಅಂತ ಹೇಳಿದ್ರು. ಆಗ ಆ ಬಸ್ ಆತನಿಗೆ ಸಿಗುವಂತ ಯಾವುದೇ ಚಾನ್ಸ್ ಇರಲಿಲ್ಲ. ಆ ಕಾಲದಲ್ಲಿ ಆ ಊರು ತುಂಬಾ ಸಣ್ಣದು. ಒಂದು ಬಸ್ ಮಿಸ್ ಆಯ್ತು ಅಂದ್ರೆ ಮತ್ತೆ ಆ ಬಸ್ ಬರಬೇಕು ಅಂದ್ರೆ ಮರುದಿನವರೆಗೂ ಕಾಯ್ಬೇಕಿತ್ತು. ಆಗ ಆ ಯುವಕ ಅಲ್ಲಿಂದ ಬೇರೆ ಬಸ್ ಅನ್ನ ಕ್ಯಾಚ್ ಮಾಡಬೇಕು ಅಂದ್ರೂ ಅಲ್ಲಿಂದ 10 ಕಿಲೋಮೀಟರ್ ದೂರ ಇದ್ದಂತ ಬೇರೊಂದು ಊರಿಗೆ ಹೋಗ್ಬೇಕಿತ್ತು. ಅವನು ಯಾವುದಾದ್ರೂ ಲಾರಿ, ಟ್ರಕ್ ಅಥವಾ ಬೇರೆ ಇನ್ಯಾವುದಾದ್ರೂ ಗಾಡಿ ಸಿಗುತ್ತಾ ಅಂತ ರಸ್ತೆ ಬದಿಗೆ ಬಂದು ಆ ಕಡೆ ಈ ಕಡೆ ನೋಡ್ತಾ ನಿಂತ. ಅವನ ದುರಾದೃಷ್ಟಕ್ಕೆ 1 ಗಂಟೆ ಸಮಯ ಜಾರಿದ್ರು ಕೂಡ ಯಾವುದೇ ಖಾಸಗಿ ವಾಹನ ಅಂತ ಸುಳಿಲಿಲ್ಲ. ಹೀಗಿದ್ದಾಗ ದೂರದಲ್ಲಿ ಒಂದು ಖಾಲಿ ಆಟೋ ಬರ್ತಾ ಇತ್ತು. ಅದನ್ನ ಅಜಿತ್ ಗಮನಿಸ್ತ. ಆಟೋಗೆ ಕೈ ಹಾಕಿ ನಿಲ್ಲಿಸಿ, ಸ್ವಾಮಿ ಎಲ್ಲಿಗೆ ಹೋಗ್ತಿದ್ದೀರಂತ ವಿಚಾರಿಸಿದಾಗ ಆ ಆಟೋದವರು, ನನ್ನ ಕತೆ ಬಿಡು, ಮೊದಲು ನೀನು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳು ಅಂತ ಕೇಳಿದ್ರು. ಆಗ ಅಜಿತ್, ಸ್ವಾಮಿ ನಾನು ನಮ್ಮೂರಿಗೆ ಹೋಗ್ಬೇಕು, ಆದ್ರೆ ಬಸ್ ಹೊರಟೋಯ್ತು, ಈಗ ಯಾವ ಬಸ್ ಕೂಡ ಇಲ್ಲ, ಇಲ್ಲಿಂದ 10 ಕಿಲೋಮೀಟರ್ ದೂರ ಹೋದ್ರೆ ಅಲ್ಲಿಂದ ನನಗೆ ಯಾವ್ದಾದ್ರು ಬಸ್ ಸಿಗಬಹುದು ಅಂತ ಇಲ್ಲಿನವರು ಹೇಳ್ತಿದ್ದಾರೆ. ಆದ್ರೆ ನನ್ನ ಬಳಿ ಇರೋದು ಈಗ 100 ರೂಪಾಯಿ ಮಾತ್ರ. ಇದು ನಾನು ಇಲ್ಲಿಂದ ನಮ್ಮ ಊರನ್ನ ಸೇರೋದಕ್ಕೆ ಸಾಕಾಗುತ್ತೆ ಅಷ್ಟೇ, ನೀವು ನನ್ನನ್ನು ಅಲ್ಲಿಗೆ ಬಿಟ್ರೆ ತುಂಬಾ ಸಹಾಯ ಆಗುತ್ತೆ ಅಂತ ಕೇಳ್ಕೊಂಡ. ಆಗ ಆಟೋದ ಆ ವ್ಯಕ್ತಿ ಅಲ್ಲಿಗೆ ಹೋಗಿ ಬರೋದಕ್ಕೆ ಅಪ್ ಅಂಡ್ ಡೌನ್ 100 ರೂಪಾಯಿ ಆಗುತ್ತೆ ಅಂತ ಹೇಳಿದ್ದ. ಅದು ಕತ್ಲಾಗಿದ್ರಿಂದ ಅಷ್ಟು ದೂರಕ್ಕೆ ಅವನು ಕೇಳಿದಂತ ಹಣ ಅಷ್ಟು ಜಾಸ್ತಿ ಏನು ಆಗಿರಲಿಲ್ಲ. ಆದ್ರೆ ಈ ಅಜಿತ್ ಬಳಿ ಇದ್ದದ್ದು 100 ರೂಪಾಯಿ ಮಾತ್ರ. ಅದನ್ನ ಪೂರ್ತಿ ಆಟೋಗೆ ಕೊಟ್ರೆ ಅಲ್ಲಿಂದ ಮುಂದೆ ಬಸ್ ಅನ್ನು ಹತ್ತಿ ಹೋಗೋದಿಕ್ಕೆ ಆತನ ಬಳಿ ಹಣ ಇರಲಿಲ್ಲ. ಅಜಿತ್ ತನ್ನ ಅಸಹಾಯಕತೆಯನ್ನ ತೋಡ್ಕೊಂಡಾಗ ಆ ಆಟೋ ಚಾಲಕನ ಮನಸ್ಸು ಕೂಡ ಕರಗ್ತು. ನಿನಗೆ ಇಲ್ಲಿ ಸ್ನೇಹಿತರು ಇದ್ದಾರಲ್ಲ, ಅಲ್ಲಿಗೆ ಹೋಗೋಣ ನಡಿ, ಅವ್ರ ಬಳಿ ಉಳಿದ ಹಣವನ್ನ ನೀನು ಕೇಳಬಹುದಲ್ಲ ಅಂತ ಹೇಳಿದಾಗ ಅವರೆಲ್ಲ ತನಗೆ ವಿದಾಯ ಹೇಳಿ ಅವರವರ ಊರಿಗೆ ಹೊರಟೋದ್ರು ಅಂತ ಅಜಿತ್ ಹೇಳಿದ್ದ. ನೀವು ನನಗೆ ಈ ಒಂದು ಸಹಾಯ ಮಾಡಿದ್ರೆ ನಾನು ಊರನ್ನು ತಲುಪಿ ವಾಪಸ್ ಬಂದು ನಿಮ್ಮ 100 ರೂಪಾಯಿನ ಖಂಡಿತ ನಿಮಗೆ ಕೊಡ್ತೀನಿ ಅಂತ ಅಜಿತ್ ಅವ್ರಿಗೆ ವಿನಂತಿ ಮಾಡ್ಕೊಂಡ. ಏನೋ ಪಾಪ ಹುಡುಗನಿಗೆ ತೀರಾ ಅವಸರ ಇರಬೇಕು, ಹೋಗ್ಲಿ ಬಿಡು ಅಂತ ಒಪ್ಕೊಂಡಂತ ಆಟೋ ಚಾಲಕ, ಸರಿ ಆಯ್ತು ಬಾ ಕೂತ್ಕೊಂತ ಹೇಳಿ ಅಲ್ಲಿಂದ ಹೊರಟರು. ದಾರಿಯಲ್ಲಿ ಹೋಗುವಾಗ ಆ ಆಟೋ ಚಾಲಕ, ನೋಡಪ್ಪ ನಿನ್ಗೆ ಏನೋ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ದಕ್ಕೆ ನಾನು ಸಹಾಯ ಮಾಡ್ತಿದ್ದೀನಿ, ನನ್ನ ಹಣವನ್ನ ಖಂಡಿತ ನೀನು ವಾಪಸ್ ಮಾಡಲೇಬೇಕು, ವಾಪಸ್ ಬರುವಾಗ 10 ಕಿಲೋಮೀಟರ್ ಮತ್ತೆ ನಾನು ಒಬ್ನೇ ಬರಬೇಕು, ಈಗ ನನಗೆ ಗ್ರಾಹಕರು ಕೂಡ ಸಿಗಲ್ಲ ಅಂತ ಹೇಳಿದ್ರು. ಅಜಿತ್ ಕೂಡ ಅವರ ಮಾತಿಗೆ ಒಪ್ಕೊಂಡ. ಆಟೋ ಚಾಲಕ ತನ್ನ ಹೆಸರು ಬಾಬು ಅಂತ ತಿಳಿಸಿ ತನ್ನ ಆಟೋದ ನಂಬರ್ ಕೂಡ ಅಜಿತ್ಗೆ ನೀಡಿ ಅದನ್ನ ಬರೆದಿಟ್ಕೊಳ್ಳೋದಕ್ಕೆ ತಿಳಿಸ್ತ. ಅಜಿತ್ ಆ ಎಲ್ಲ ವಿವರವನ್ನು ಕೂಡ ಒಂದು ಚೀಟಿಯಲ್ಲಿ ಬರೆದಿಟ್ಕೊಂಡು ಮತ್ತೊಮ್ಮೆ ಚಾಲಕನಿಗೆ ಧನ್ಯವಾದವನ್ನ ಹೇಳ್ದ. ಆಗ ಚಾಲಕ, ಪರವಾಗಿಲ್ಲ ಬಿಡು, ನೀನು ಓದ್ತಿರುವಂತ ವಿದ್ಯಾವಂತ ಯುವಕ, ಸ್ವಂತ ಊರು ಬಿಟ್ಟು ಇನ್ನೊಂದೂರಿಗೆ ಓದೋದಕ್ಕೆ ಬಂದಂತ ನಿಮ್ಮ ಕಷ್ಟ ನಮಗೂ ಕೂಡ ಅರ್ಥ ಆಗುತ್ತೆ, ನನಗೆ ನಿನ್ ಮೇಲೆ ನಂಬಿಕೆ ಇದೆ, ನೀನು ಸುರಕ್ಷಿತವಾಗಿ ಈಗ ಊರನ್ನ ಸೇರ್ಕೊ, ಬಂದ ನಂತರ ನನ್ನನ್ನು ಮರೆಯದೆ ಕಾಣು ಅಂತ ಹೇಳಿದ್ರು. ನಂತರ ಈ ಆಟೋ ಚಾಲಕ ಬಾಬು ಆ ಯುವಕನಿಗೆ ಟೀಯನ್ನ ಕೊಡಿಸಿದ್ರು. ಆಗ ಅಜಿತ್ಗೆ ಸುಮಾರು 24 ವರ್ಷ ವಯಸ್ಸು. ಆಟೋ ಚಾಲಕರಲ್ಲೂ ಕೂಡ ಇಷ್ಟು ಸಹಾನುಭೂತಿ ಮನಸ್ಥಿತಿಯವರು ಇದ್ದಾರಲ್ಲ ಅಂತ ಅಜಿತ್, ಈ ಬಾಬುರವ್ರ ಮೇಲೆ ಹೃದಯ ತುಂಬಿ ಬಂತು. ಅಲ್ಲಿಂದ ಅಜಿತ್ಗೆ ವಿದಾಯವನ್ನ ಹೇಳದಂತ ಆಟೋ ಚಾಲಕ ಹೊರಟು ಹೋದ್ರು. ನಂತರ ಅಜಿತ್ ತನ್ನ ಬಳಿ ಇದ್ದಂತ ಹಣದಿಂದ ಬೇರೊಂದು ಖಾಸಗಿ ಬಸ್ ಅನ್ನ ಹತ್ತಿ ಹೇಗೋ ಊರನ್ನ ಸೇರ್ಕೊಂಡ. ನಂತರ ಊರಿಂದ ವಾಪಸ್ ಬಂದು ಆ ಹಣವನ್ನ ಹಿಂದಿರುಗಿಸೋದಕ್ಕೆ ಆ ಆಟೋ ಚಾಲಕ ಬಾಬುಗೆ ಹುಡುಕಾಡ್ದ. ಆದ್ರೆ ಎಷ್ಟು ಹುಡುಕೋದ್ರು ಕೂಡ ಬಾಬು ಅಲ್ಲಿ ಕಾಣಿಸ್ಲಿಲ್ಲ. ಅಜಿತ್ ಬಳಿ ಬಾಬು ಹೇಳಿದಂತ ಅಡ್ರೆಸ್ ಕೂಡ ಇತ್ತು, ಆದ್ರೆ ಆ ವಿಳಾಸದಲ್ಲಿ ಈಗ ಬಾಬು ಇರಲಿಲ್ಲ. ಬಾಬು ಮನೆಯನ್ನ ಖಾಲಿ ಮಾಡಿ ಬೇರೆ ಕಡೆ ಹೋದ್ರು ಎಂಬ ವಾರ್ತೆ ಅವನ ಕಿವಿಗೆ ಬಿತ್ತಾದ್ರೂ ಬಾಬು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಹಾಗೂ ಈಗಲೂ ಕೂಡ ಆಟೋ ಓಡಿಸ್ತಿದ್ದಾರಾ ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ತಿದ್ದಾರಾ ಎಂಬ ಯಾವುದೇ ಮಾಹಿತಿ ಆತನಿಗೆ ಸಿಗ್ಲಿಲ್ಲ. ತುರ್ತು ಸಮಯದಲ್ಲಿ ತನಗೆ ಸಹಾಯ ಮಾಡಿದಂತ ಬಾಬು ಬಗ್ಗೆ ಅಜಿತ್ ತನಗೆ ಗೊತ್ತಿದ್ದವ್ರ ಬಳಿಯಲ್ಲ ವಿಚಾರಿಸ್ತ. ಯಾರಿಂದನೂ ಕೂಡ ಸೂಕ್ತ ಮಾಹಿತಿ ಸಿಗ್ಲಿಲ್ಲ. ಬಾಬು ಸಿಗದೇ ಇರೋ ಕಾರಣ ಅಜಿತ್ಗೆ ತುಂಬಾ ಬೇಸರ ಆಯ್ತು. ಪಾಪ ಆ ವ್ಯಕ್ತಿ ಯಾರೋ ಏನೋ, ಮಧ್ಯ ವಯಸ್ಕ ಹಾಗೂ ಬಡವರ್ಗದ ಆ ವ್ಯಕ್ತಿ ಆಟೋ ಓಡಿಸಿ ದಿನಕ್ಕೆ ಅದರಿಂದ ಗಳಿಸೋದು ಕೂಡ ಕಡಿಮೆನೆ. ಹೇಗಿದ್ದು ಕೂಡ ಆ ರಾತ್ರಿಯ ಸಮಯದಲ್ಲಿ ನನಗಾಗಿ 10 ಕಿಲೋಮೀಟರ್ ವರೆಗೂ ಬಂದು ನನಗೆ ಊರನ್ನ ಸೇರೋದಕ್ಕೆ ಸಹಾಯ ಮಾಡಿದಂತ ಆತನ ಋಣ ನನಗೆ ತುಂಬಾ ದೊಡ್ಡದು. ಆತನ ಸಹಾಯವನ್ನ ನಾನು ಯಾವತ್ತಿಗೂ ಕೂಡ ಮರೆಯೋದಿಲ್ಲ. ನಾನು ಅವರನ್ನ ಹುಡುಕಿ ಅವರ ಋಣ ಸಂದಾಯ ಮಾಡಲೇಬೇಕು ಅಂತ ಅಜಿತ್ ನಿರ್ಧರಿಸ್ತ. ಇದೇ ರೀತಿ ಸುಮಾರು 30 ವರ್ಷಗಳೇ ಉರುಳು ಹೋದವು. ಆದರೆ ಬಾಬು ಮಾತ್ರ ಈ ಅಜಿತ್ಗೆ ಪತ್ತೆ ಆಗಲಿಲ್ಲ. ದಿನಕ್ಕೆ ಕನಿಷ್ಠ 1 ಸಲ ಆದರೂ ಅವನಿಗೆ ಬಾಬುವಿನ ನೆನಪಾಗದೇ ಇರಲಿಲ್ಲ. ಈ ಬಗ್ಗೆ ಅಜಿತ್ ತನ್ನ ಸ್ನೇಹಿತರು ಹಾಗೂ ಪರಿಚಯದವರಿಗೂ ಕೂಡ ಹೇಳಿ ಅವತ್ತು ಬಾಬು ಕೊಟ್ಟಂತ ವಿವರಗಳನ್ನ ಬರೆದಿಟ್ಕೊಂಡಿದ್ದ ಹಾಗೂ ಚೀಟಿಯನ್ನು ಕೂಡ ಅವರಿಗೆ ತೋರಿಸಿದ್ದ. ಅದನ್ನ ಬಾಬುವಿನ ನೆನಪಿಗಾಗಿ 8 ವರ್ಷ ಜತನದಿಂದ ಕಾಯ್ದುಕೊಂಡು ಬಂದಿದ್ದ. ಅವನ ಮನೋತುಮೂಲವನ್ನು ಅರ್ಥ ಮಾಡಿಕೊಂಡಂತಹ ಅವನ ಸ್ನೇಹಿತರು ಇದಕ್ಕಾಗಿ ಯಾಕೆಷ್ಟು ಯೋಚಿಸ್ತೀಯ, ಹುಡುಕಿದ್ರೆ ಆ ದೇವರ ಸಿಗ್ತಾನಂತೆ, ಇನ್ನು ಮನುಷ್ಯ ಸಿಗಲ್ವ, ಬಾ ಇದೇ ರೆಫರೆನ್ಸ್ ಇಟ್ಕೊಂಡು ಬಾಬುವಿನ ಆ ಊರಿನ ಪ್ರತಿ ಗಲ್ಲಿ ಗಲ್ಲಿಯಲ್ಲೂ ಹುಡುಕೋಣ, ಅವನು ಖಂಡಿತ ಸಿಗ್ತಾನೆ
ಸಿಗೋವರೆಗೂ ನಾವು ಹುಡುಕಾಟ ನಿಲ್ಸೋದೆ ಬೇಡ ಅಂತ ಅವರೆಲ್ಲ ಅಜಿತ್ ಜೊತೆ ಸೇರಿ ಸೈಕಲ್ ಅನ್ನು ಹತ್ತಿ ಎಲ್ಲ ಕಡೆ ಹುಡುಕಾಡಿದ್ರು. ಆದ್ರೆ ಬಾಬು ಅದೇ ಊರಲ್ಲಿದ್ದಾನೋ ಅಥವಾ ಬೇರೆ ಕಡೆ ಹೋಗಿದ್ದಾನಂತ ಗೊತ್ತಿರಲಿಲ್ಲ. ಮೇಲಾಗಿ 30 ವರ್ಷದ ಸಮಯ ಜಾರಿದ್ರಿಂದ ಅವರು ಈಗಲೂ ಕೂಡ ಆಟೋ ಓಡಿಸ್ತಿದ್ದಾರಂತ ಖಚಿತವಾಗಿ ಹೇಳೋದಿಕ್ಕೆ ಬರೋದಿಲ್ಲ. ಹೀಗಿರುವಾಗ ಯಾವ ಆಧಾರ ಅಥವಾ ನಂಬಿಕೆ ಮೇಲೆ ಅವರನ್ನ ಇಲ್ಲಿ ಹುಡುಕುವುದಂತ ಅವನದೇ ಕೆಲ ಸ್ನೇಹಿತರು ಕೂಡ ಅನ್ಮಾನ್ಸಿದ್ರು. ಆದ್ರೆ ಅಜಿತ್, ನನಗದೆಲ್ಲ ಗೊತ್ತಿಲ್ಲ, ನನ್ನ ಅಂತರಾಳದ ದನಿ ಖಂಡಿತ ಅವರು ಇಲ್ಲೇ ಇದ್ದಾರೆ ಅಂತ ಹೇಳ್ತಿದೆ. ನನ್ನ ಒಳದನಿಗಿಂತ ಮಿಗಿಲಾದಂತ ಬೇರೊಂದು ಆಧಾರ ಹಾಗೂ ನಂಬಿಕೆ ನನಗೆ ಬೇಕಿಲ್ಲ, ಏನೇ ಆದ್ರೂ ಕೂಡ ಅವರನ್ನ ಇಲ್ಲೇ ಹುಡುಕೋಣ ಅಂತ ಅಜಿತ್ ಹೇಳಿದ್ದ. ಸರಿ ಅಂತ ಅಲ್ಲೊಂದ್ ಕಡೆ ಟೀ ಕುಡಿಯ ಸಲುವಾಗಿ ಅಜಿತ್ ತನ್ನ ಸ್ನೇಹಿತರ ಜೊತೆ ಇಳಿದಾಗ ಅಲ್ಲಿ ಮುಂದೆ ಯಾರೋ ಆಟೋ ಚಾಲಕರಂತೆ ಬಟ್ಟೆನ ಧರಿಸಿ ಟೀ ಕುಡಿತ ಅತ್ ಕಡೆ ತಿರುಗಿ ನಿಂತದ್ದು ಈ ಅಜಿತ್ನ ಗಮನಕ್ಕೆ ಬಂತು. ಅಜಿತ್ ತಕ್ಷಣ ಆ ವ್ಯಕ್ತಿ ಮುಂದೆ ಬಂದು ಅವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡತೊಡಗಿದ್ದ. ಅವನ ಅನುಮಾನ ನಿಜ ಆಗಿತ್ತು. ಅಜಿತ್ ಅವರ ಬಳಿಗೆ ಬಂದವನೇ, ಸಾರ್ ನೀವು ಪಿ ಬಾಬು ಅಲ್ವಾ ಅಂತ ಕೇಳಿದಾಗ ಆ ವ್ಯಕ್ತಿ ತಕ್ಷಣ ಹೌದು ಅಂತ ತಲೆ ಆಡಿಸಿದ್ರು. ಆ ವ್ಯಕ್ತಿಗೆ ಆಗ್ಲೇ ವಯಸ್ಸಾಗಿತ್ತು, ಆಟೋ ಕೂಡ ಬದಲಾಗಿದೆ, ಇವರು ಅದೇ ವ್ಯಕ್ತಿಯ ಅಥವಾ ಬೇರೆಯವರಂತ ಅಜಿತ್ಗೆ ಇನ್ನೂ ಕೂಡ ಸ್ವಲ್ಪ ಗೊಂದಲ ಇತ್ತು. ಆದ್ರೂ ಕೂಡ ಕೇಳಿಯೇ ಬಿಡೋಣ ಅಂತ, ಸರ್ ನಾನು ಅಜಿತ್ ಅಂತ, 30 ವರ್ಷದ ಹಿಂದೆ ನೀವು ನನಗೆ ಸಹಾಯ ಮಾಡಿದ್ರಿ, ನಾನು ನಿಮ್ಗೆ 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಊರಿಗೆ ಹೋಗಿದ್ದೆ, ಅದು ನಿಮ್ಗೆ ನೆನ್ಪಿದೆ ಅಂತ ಕೇಳಿದಾಗ ಆ ವ್ಯಕ್ತಿ ಸ್ವಲ್ಪ ಕೂಡ ಆಲೋಚಿಸದೆ ನೆನ್ಪಿಲ್ದೇನು, ನಾನೇ ನಿಮ್ಗೆ ಅವತ್ತು ಡ್ರಾಪ್ ಮಾಡಿ ಟೀಯನ್ನು ಕೂಡ ಕೊಡಿಸಿ ಕಳಿಸಿದ್ನಲ್ಲ, ನನಗೆ ನೆನ್ಪಿದೆ ಅಂತ ಹೇಳಿದ್ರು. ಆ ಒಂದು ಮಾತನ್ನ ಕೇಳಿ ಅಜಿತ್ನ ಸಂತೋಷಕ್ಕೆ ಇರದಂತಾಗಿತ್ತು. ಆತ ತಕ್ಷಣ ಬಾಬುರವರನ್ನ ಬಾಚಿ ತಪ್ಪಿಕೊಂಡ. ಹೌದು ಸರ್, ನಾನೇ ಆ ಅಜಿತ್, ಅವತ್ತಿನ ನಿಮ್ಮ ಸಹಾಯ ನಾನಿವತ್ತಿನವರೆಗೂ ಕೂಡ ಮರ್ತಿಲ್ಲ. ನೀವು ಇಲ್ಲಿ ಇಷ್ಟು ಅನಿರೀಕ್ಷಿತವಾಗಿ ಸಿಕ್ಕಿದ್ದೆ ನನ್ನ ಅದೃಷ್ಟ ಹಾಗೂ ಅಚ್ಚರಿ. ನಿಮ್ಮ ಮನೆ ಎಲ್ಲಿ ಅಂತ ಕೇಳಿದಾಗ ಇಲ್ಲೇ ಪಕ್ಕದ ಬೀದಿಯಲ್ಲೇ ಇದೆ, ಬನ್ನಿ ಹೋಗೋಣ ಅಂತ ಅವರನ್ನು ಕೂಡ ಕರೆದಂತ ಬಾಬು ತಮ್ಮ ಆಟೋದಲ್ಲಿ ಅವರನ್ನ ಕೂರಿಸಿಕೊಂಡು ಮನೆಗೆ ಹೋದ್ರು. ಅಲ್ಲಿಗೆ ಹೋಗಿ ಮನೆಯ ತಮ್ಮ ಎಲ್ಲಾ ಸದಸ್ಯರಿಗೂ ಇವರ ಪರಿಚಯವನ್ನ ಮಾಡಿಸಿದ್ರು. ಸರ್ ನಿಮ್ಮನ್ನ ನಾನು ಈ 30 ವರ್ಷಗಳಲ್ಲಿ ಹುಡುಕ್ತಿರುವಂತ ಸ್ಥಳನೇ ಇಲ್ಲ, ನೆನಪು ಮಾಡಿಕೊಳ್ಳದಿದ್ದಂತ ದಿನನೇ ಇಲ್ಲ, ನೀವು ಇವತ್ತು ಸಿಕ್ಕಿದ್ರಿ, ತಗೊಳ್ಳಿ ನಿಮ್ಮ ಸಹಾಯಕ್ಕೆ ನಾನು ಕೊಡ್ತಿರುವಂತ ಅಲ್ಪ ಕಾಣಿಕೆ ಅಂತ ಜೇಬ್ನಿಂದ ಏಕಾಏಕಿ 10,000 ರೂಪಾಯಿಗಳ ಹಣದ ಕಟ್ಟನ್ನ ತೆಗೆದು ಬಾಬುರವರಿಗೆ ಕೊಡೋದಿಕ್ಕೆ ಮುಂದಾದ. ಆಗ ಬಾಬು, ಅಯ್ಯೋ ಇದೆಲ್ಲ ಯಾಕೆ ಬಿಡಿ, ಅವತ್ತಿನ ನಿಮ್ಮ ಪರಿಸ್ಥಿತಿಗೆ ಮನುಷ್ಯನಾಗಿ ಮರುಕಪಟ್ಟೆ ಅಷ್ಟೇ, ಅದನ್ನ ನೀವು ಇನ್ನೂ ಕೂಡ ಮರ್ತಿಲ್ವಲ್ಲ, ಅಷ್ಟೇ ಸಾಕು, ನನಗೆ ಈ ಹಣ ಬೇಡ ಅಂತ ಹೇಳಿದಾಗ ಅಜಿತ್, ಸರ್ ನೀವಿದನ್ನ ನನ್ನ ಆತ್ಮತೃಪ್ತಿಗಾದರೂ ಸ್ವೀಕರಿಸಲೇಬೇಕು, ನಾನೀಗ ಸರ್ಕಾರಿ ನೌಕರ, ನಾನು ನನ್ನ ಪರಿವಾರದೊಂದಿಗೆ ಇವತ್ತು ಸಂತೋಷದಿಂದ ಇದ್ದೀನಿ, ಇದು ನಿಮಗೆ ಸಹಾಯ ಗುಣಕ್ಕಾಗಿ ನಾನು ಕೊಡ್ತಿರುವಂತ ಅಲ್ಪ ಕಾಣಿಕೆ ಮಾತ್ರ, ಇಷ್ಟೇ ಅಲ್ಲ, ನಿಮಗೆ ಏನೇ ಕಷ್ಟ ಇದ್ದಲ್ಲಿ ಹೇಳಿ, ನಾನು ಅದಕ್ಕೆ ನೆರವನ್ನ ನೀಡ್ತೀನಿ. ಆಪತ್ನಲ್ಲಿ ಇದ್ದ ನನಗೆ ನೀವು ಅವತ್ತು ಸಾಕ್ಷಾತ್ ದೇವರ ಹಾಗೆ ಸಿಕ್ಕಿದ್ರಿ, ನೀವು ನನಗವತ್ತು ಮಾಡದಂತ ಸಹಾಯಕ್ಕೆ ಇದೇನು ದೊಡ್ಡದಲ್ಲ, ದಯಮಾಡಿ ಇದನ್ನು ಒಪ್ಕೊಳ್ಳಿ, ನಿಮ್ಮಂಥವ್ರ ಬಳಿ ಹಣ ಇದ್ರೆ ನನ್ನಂತಹ ಅಸಹಾಯಕರಿಗೆ ಹೆಚ್ಚು ಸಹಾಯವಾಗುತ್ತೆ ಅಂತ ಹೇಳಿ ಅಜಿತ್ ಭಾವುಕರಾದ್ರು. ಅವನ ಈ ಬಗ್ಗೆ ಅಭಿಮಾನಕ್ಕೆ ಬಾಬುರವರು ಕೂಡ ಭಾವುಕರಾದ್ರು, ಅವ್ರಿಗೆ ಏನ್ ಹೇಳಬೇಕು ಅಂತ ತೋಚಲಿಲ್ಲ. ವೀಕ್ಷಕರೇ, ನಾವು ತೋರುವಂತ ಸಣ್ಣ ಪ್ರಮಾಣದ ಸಹಾಯ ಮನೋಭಾವ ಕೂಡ ಮುಂದೆ ನಮ್ಮನ್ನ ಹುಡ್ಕೊಂಡು ಬರುತ್ತೆ, ಹಾಗೂ ಅದು ನಮ್ಗೆ ಇವತ್ತಲ್ಲ ನಾಳೆ ಒಳಿತನ ತರುತ್ತೆ. ಇವತ್ತಿನ ಕಾಲದಲ್ಲಿ ಯಾರು ಕೂಡ 1 ರೂಪಾಯಿಯನ್ನ ಸುಮ್ಮನೆ ಕೊಡಲ್ಲ, ನಮ್ಮ ಬಳಿ ಪಡೆದಂತ ಹಣವನ್ನು ಕೂಡ ನ್ಯಾಯವಾಗಿ ಹಿಂದಿರುಗಿಸಲ್ಲ. ಹೀಗಿರುವಾಗ ಯಾವತ್ತೋ ಮಾಡದಂತ ಉಪಕಾರವನ್ನ ಮರಿದೆ ಅದರ ಋಣ ಸಂದಾಯ ಮಾಡೋದಕ್ಕೆ ಬಂದಂತ ಅಜಿತ್ ತರಹದ ಹಾಗೂ ಅದಕ್ಕೆ ತಕ್ಕವರಾದಂತ ಬಾಬು ತರಹದ ಜನ ನಿಜಕ್ಕೂ ನಮ್ಮಲ್ಲಿ ಇವತ್ತು ತುಂಬಾ ವಿರಳ ಅಂತಾನೆ ಹೇಳಬಹುದು. ವೀಕ್ಷಕರೇ, ಈ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.